ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ ಚಿದಂಬರ ರಹಸ್ಯದಲ್ಲಿ ಬರ್ತಾರಲ್ಲ, ಇಡೀ ಊರಿಗೆ ನಾವೇ ಬುದ್ಧಿವಂತರು ಅಂತ ಅನ್ಕೊಂಡಿರ್ತಾರಲ್ಲ, ಆ ಥರದ ಹುಡುಗರು ಈ ಕಟ್ಟೆ ಮೇಲೆ ಕೂತ್ಕೋತಿದ್ರು. ಭಾಳ ಮಳೆ ಬಂದದ, ಹೋಗ್ಲಿಕ್ಕೆ ಆಗ್ತಿಲ್ಲ ಆಗ್ಬಿಟ್ಟು. ನಮ್ಮ ಊರು ಬಾವಿ ಅದು, ನಮ್ಮ ಮನೆ ಬಾವಿ ಹತ್ರನೇ ಇತ್ತು. ಇದೆ ನೋಡ್ರಿ ಬಾವಿ, ಬಹಳ ಜಾಲಿ ಎಲ್ಲ ಬೆಳ್ಬಿಟ್ಟದ. ಅಲ್ಲಿ ಕಾಣಿಸ್ತದಲ್ಲ, ಅದು ನಮ್ಮೂರ ಮಸೂತಿ ಅಂತ. ಇಲ್ಲಿ ಒಂದು ಕಟ್ಟಿ ಇತ್ತು, ದೊಡ್ಡ ಕಟ್ಟಿ ಇತ್ತು. ಈ ಮಸೂತಿ ಇದು ಅಲಬ್ಬ ಬಂದಾಗ ಇಲ್ಲೊಂದು ಕುಣಿ ತೋಡ್ತಾರಲ್ಲ, ಇಲ್ಲಿ ಕುಣಿ ತೋಡ್ತಿದ್ರು ಅದನ್ನ. ಇದು ನನ್ನ ಫ್ರೆಂಡ್ ಶುಭಾಯಿ ಅಂತ, ಆಕಿನ ಮನೆ ಹಂಗಾಗ್ಯದ ನೋಡ್ರಿ. ಅವಾಗ ಎಷ್ಟು ಚಂದ ಇತ್ತು ಈ ಮನೆ, ನಾವೆಲ್ಲ ಈ ಮನೆಗೆ ಓದಕ್ಕೆ ಬರ್ತಿದ್ವಿ. ಭಾಳ ಹಳೆಹಳಿ ಆಗ್ತದ ನಮ್ಮೂರು ನೋಡಿದ್ರೆ. ಈ ಥರ ಇದ್ದ ಊರು ಈಗ ಹೊಸ ಊರಿಗೆ ಹೋದ್ಮೇಲೆ ಈ ಎಮೋಷನ್ಸ್ ಯಾವುದೂ ಇಲ್ಲ. ಈಗ ಅಲ್ಲಿ ಸುಮ್ಮನೆ ಒಂಥರ ಸಿಟಿ ಲೈಫ್ ಆದಂಗಾಗ್ಯದ. ಈ ಒಂದು ದೊಡ್ಡ ಕಲ್ಚರ್ ಇತ್ತು ಈ ಊರಲ್ಲಿ, ಅದು ಯಾವುದೂ ಇಲ್ಲ.